ಇನ್ನು ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ ಇವತ್ತು 2022-23 ಸಾಲಿನ 5ನೇ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜಕೀಯ ಮುಖಂಡರು ಸೇರಿದಂತೆ ಹಲವು ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸೊಸೈಟಿಯ ಮತ್ತ ಇದ್ದಾರೆ, ಹಾಗೆ ಮತ್ತೋರ್ವ ನಿರ್ದೇಶಕರು ಶ್ರೀಯುತ ರಾಕೇಶ್ ಅವರು ಕೂಡ ಗೌರವಪೂರ್ವಕವಾಗಿ ಶಾಲನ್ನ ನೀಡಬೇಕಂತ ಈ ಸಂದರ್ಭದಲ್ಲಿ ಜ್ಞಾಪನೆಗಳನ್ನ ಮಾಡಿಕೊಳ್ತಾ ಇದ್ದೇನೆ. ಈ ವೇದಿಕೆ ಬಂದು ಸೋಮ ಜ್ಯೋತಿ ಗಮಯ ಮೃತೋರ್ವ ಕತ್ತಲೆಯಿಂದ ಬೆಳಕಿನಡೆಗೆ ನಾನು ಆತ್ಮೀಯವಾಗಿ ಅವರಲ್ಲಿ ಜ್ಞಾಪನೆಗಳನ್ನು ಮಾಡಿಕೊಳ್ತಾ ಇದ್ದೇನೆ. ಮುಂದೆ ನೆಚ್ಚಿನ ಗೌರವಾನ್ವಿತ ಸದಸ್ಯರುಗಳು ಬೆಳಗ್ಗೆ ಉಪಹಾರ ಸೇವಿಸಿಲ್ಲ ಅಂತ ಮಾಡಿಕೊಳ್ತು ಸಮಾಜದಲ್ಲಿ ವಿಶೇಷವಾಗಿ ಗುರುತಿಸಲು ನಾವೆಲ್ಲರೂ ಕೂಡ ಆಭಾರಿಯಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಹೇಳ ಬಯಸುತ್ತೇನೆ. ಬದುಗಡೆ ಆತ್ಮೀಯವಾಗಿ ಅವರಲ್ಲಿ ಜ್ಞಾಪನೆಗಳನ್ನು ಮಾಡಿಕೊಳ್ತಾ ಇದ್ದೇನೆ. ಬದುಗಡೆ ನೆಚ್ಚಿನ ಗೌರವಾನ್ವಿತ ಸದಸ್ಯರುಗಳು ಬೆಳಗ್ಗೆ ಉಪಹಾರ ಸೇವೆ ನಾವು 5ನೇ ವರ್ಷದ ಆಡಳಿತ ಮಂಡಳಿ ಸಭೆ ಇವತ್ತಿತ್ತು. ಇವತ್ತು 5ನೇ ವರ್ಷದ ಇವತ್ತು 5ನೇ ವರ್ಷದ್ದು ಆಡಳಿತ ಮಂಡಳಿ ಸಭೆ ಇವತ್ತಿತ್ತು. ಇವತ್ತು ನೀವು ಈಗಾಗಲೇ ನೋಡಿದಂಗೆ ನಾವು ಬೆಳಗ್ಗೆಯಿಂದ ಏನೇನು ಕಾರ್ಯಕ್ರಮಗಳು ಮಾಡಿದ್ರೆ ನೀವು ವೀಕ್ಷಣೆ ಮಾಡಿದ್ದೀರಿ ಅಂತ ನಾನು ಭಾವನೆ ಮಾಡ್ತೀನಿ. ಇವತ್ತು ಖುಷಿ ಆಗುತ್ತೆ ನಮಗೆ, ಒಂದು ಹಬ್ಬದ ವಾತಾವರಣ ಇವತ್ತು ನಮ್ಮ ಸಂಸ್ಥೆ ನಡೀತಾ ಇದೆ ಅಂದರೆ ನಾವು ನಮಗಂತೂ ತುಂಬ ಒಳ್ಳೆ ಖುಷಿನೇ ಅನ್ನಿಸ್ತದೆ ನನಗೆ. ಆ ಥರ ಕಾರ್ಯಕ್ರಮ ಇವತ್ತು ಆಯಿತು ಅನ್ನಿಸ್ತದೆ. ಇವತ್ತು 5 ವರ್ಷ ಮಾಡಿದ್ಕು ಸಾರ್ಥಕ ಆಯಿತು, 4 ವರ್ಷ ಪೂರೈಸಿದ್ಕು ಅಂತ ನನಗೆ ಅನ್ನಿಸ್ತದೆ. ಕಳೆದ ಈ 5 ವರ್ಷದಲ್ಲಿ ನಮ್ಮ ಬೇರೆ ಬೇರೆ ಕೋಆಪರೇಟಿವ್ ಸೊಸೈಟಿಗಳು ಪ್ರಾರಂಭ ಆದ 5 ವರ್ಷದ ಒಂದು ಪ್ರಗತಿ ನೋಡಿ ಮತ್ತು ನಮ್ಮದು ಏನು ಈ ಒಂದು 5 ವರ್ಷದ ಪ್ರಗತಿಯನ್ನು ನೋಡಿದಾಗ ಶೇಕಡ 50% ಅಥವಾ 100% ನಾವು ರೀಚ್ ಆಗಿದ್ದೀವಿ ಅಂತ ಅನಿಸುತ್ತೆ. ಜೊತೆಯಲ್ಲಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷ ರವಿಕುಮಾರ್ ಅವರು ಮತ್ತು ಎಲ್ಲ ನಿರ್ದೇಶಕರುಗಳು